ಸೊರಬ ರಂಗನಾಥ ಸ್ವಾಮಿ ಮತ್ತು ಕುಬಟೂರು ದ್ಯಾವಮ್ಮ ದೇವಿಯ ನೂತನ ರಥಗಳ ನಿರ್ಮಾಣಕ್ಕೆ ಪೂಜಾ ಕಾರ್ಯಕ್ರಮ ನಡೆಯಿತು. ಸೊರಬ ಎಪಿಎಂಸಿ ಆವರಣದಲ್ಲಿ ರಥಗಳ ನಿರ್ಮಾಣ ಕಾರ್ಯ ನಡೀತಾ ಇದೆ. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಪ್ರಕಾಶ್ ತಲಕಾಲಕೊಪ್ಪ, ಪುರಸಭೆ ಅಧ್ಯಕ್ಷ ವೀರೇಶ್ ಮೇಸ್ತ್ರಿ, ಉಪಾಧ್ಯಕ್ಷ ಮಧುರಾಯ್ ಜಿ ಶೇಟ್, ಸದಸ್ಯರಾದ ಎಂಡಿ ಉಮೇಶ್, ನಟರಾಜ್, ಪ್ರೇಮಾ ಟೋಕಪ್ಪ, ಜಯಲಕ್ಷ್ಮಿ ಹಾಗೂ ಮತ್ತಿತರ ಪ್ರಮುಖರು ಭಾಗಿಯಾಗಿದ್ದರು. ಆಗಿದೆ ಇದು ಎರಡನೇ ಆರಂಭ ಅಂತ ಹೇಳ್ಬೋದು. ಹಾಗೆ ಆ ಆರಂಭದಲ್ಲಿ ನಾವೇನು ಪೂಜೆ ಮಾಡಿ ದೇವರಿಗೆ ವಿಶೇಷವಾಗಿ ಭಕ್ತಿಯಿಂದ ನಾವು ಕೇಳ್ಕೊಳ್ತೀವಿ, ಆ ದೇವರದನ್ನು ಸಾಕಾರ ಇರತಕ್ಕಂತ ಇವತ್ತು ನಾವು ನಿರ್ಮಾಣ ಮಾಡ್ತಾ ಇದೀವಿ. ಅಂತ ಜಾಗೃತ ಈ ವೈಶಾಖ ಮಾಸ ಅಂದ್ರೆ ಮುಂದಿನ 2023 ವೈಶಾಖ ಮಾಸದ ಒಳಗೆ ಆ ರಥ ನಿರ್ಮಾಣ ಆಗಬೇಕು. ಹೊಸ ರಥದಲ್ಲಿ ದೇವರು ಕೂತ್ಕೋಬೇಕು. ನಾವು ಹೊಸವನ್ನು ಪ್ರವೇಶ ಮಾಡಿದ್ರೆ ದೇವರು ಕೂಡ ಹೊಸ ರಥವನ್ನು ಪ್ರವೇಶ ಮಾಡಿ ಗ್ರಾಮಕ್ಕೆ ಶುಭಕ್ಷೇಮ ಉಂಟು ಮಾಡಬೇಕು. ಈ ಕನ್ನಡ ಕಾಲದಲ್ಲಿ ಯಾವುದೇ ರೀತಿಯ ಅಡಚಣೆಗಳು ಬರಬಾರ್ದು. ಎಲ್ಲರೂ ಕೂಡ ದೇವರ ಅನುಗ್ರಹದಿಂದಾನೇ ದೇವನ ತೃಣಭಿನ ಚಲಿತ ಭಗವಂತನ ಅನುಗ್ರಹ ಇತ್ತು. ನಾವು ಸುಮ್ಮನೆ ಕೂತರು ಕೂಡ ಡ್ರೈವರ್ ನನ್ನ ಬಸ್ಸಿಂದ ಕರ್ಕೊಂಡು ಹೋಗ್ತಾನೆ. ಅದೇ ರೀತಿ ಆ ದೇವರ ಅನುಗ್ರಹ ಯೋಚಿಸಬೇಕು. ಎರಡೂ ಗ್ರಾಮದವರಿಗೆ ಅನುಗ್ರಹ ಆಗಬೇಕು. ಆದಷ್ಟು ಜಾಗ್ರತೆ ರಥ ನಿರ್ಮಾಣ ಆಗಬೇಕು. ಹಲವಾರು ವರ್ಷಗಳ ನಮ್ಮ ಎಲ್ಲ ಬೇಡಿಕೆಯನ್ನು ಆ ದೇವರು ಇಷ್ಟ ಮಾಡಿಕೊಡ್ಬೇಕು. ಆ ಪರಮಾತ್ಮನ ಅನುಗ್ರಹ ಆಗಬೇಕು. ಇವತ್ತು ಆರಂಭವಾಗಿರುವಂತಹ ಹಿಡಿದು ರಥ ಮುಕ್ತಾಯದವರೆಗೆ ನಮ್ಗೆ ಯಾವುದೇ ರೀತಿಯ ಅಡ್ಡೆಯ ಅಡಚಣೆಗಳು ಯಾವುದು ಬರಬಾರದು. ಎರಡೂ ರಥಗಳು ಆದಷ್ಟು ಜಾಗ್ರತೆ, ಆದಷ್ಟು ಶೀಘ್ರವಾಗಿ ಮತ್ತೆ ಒಳ್ಳೆ ರೀತಿ ಜನರು ನೋಡೋ ಹಾಗೆ ಅಥವಾ ಈ ಆಚಾರ ಮಾಡಿದ್ದು ಇನ್ನು 100 ವರ್ಷ ಇವರು ನೆನಪು ಮಾಡೋ ಹಾಗೆ ರಥ ನಿರ್ಮಾಣ ಆಗಬೇಕು. ಪರಮಾತ್ಮನ ಅನುಗ್ರಹ ಆಗಬೇಕು. ನಮ್ಮ ಎಲ್ಲ ಸಂಘಚ್ಛತ್ವ ಸಂವಾದತ್ವ ಎಲ್ಲ ಕೈಗಳನ್ನು ಸೇರಿಸಬೇಕು. ಯಾವುದೇ ಮನಸ್ತಾಪಗಳು ಬರಬಾರದು. ಏಕೋಮುಖ ರೀತಿಯಿಂದ ಅಥವಾ ಏಕ ಮನಸ್ಸಿನಿಂದ ನಮ್ಮ ಕೈಯಿಂದ ಈ ರಥ ನಿರ್ಮಾಣವನ್ನು ದೇವರು ಮಾಡಿಸ್ಕೋಬೇಕು ಅಂತ ಎಲ್ಲ ಪ್ರಾರ್ಥನೆ ಮಾಡ್ಬೋದು. ಓಂ ರಾಜಾಯ ಪ್ರಸಾಹಿನೇ ನಮೋ ವಯಂ ವೈ ಶ್ರವಣಾಯ ಬ್ರಹ್ಮಹೇ ಸಮೇ ಕಾಮಕಾಮಾಯ ಮಧ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾತು ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ ಪರ್ಯಾತ್ಯಾನಂತರಾಯ ಸರ್ವಸ್ತೋಮೋತಿರಾತ್ರ ಉತ್ತಮ ಮಹದ್ಭವದ ಸರ್ವಸ್ಯಾಪ್ತೈ ಸರ್ವಸ್ಯ ಚಿತ್ತೈ ಸರ್ವಮೇವ ತೇನ ಆಪ್ನೋತಿ ಸರ್ವಂ ಜಯತಿ ಯೋ ವೈ ದಾದೋ ಸ್ವರ ಪ್ರೋಕ್ತೋ ವೇದಾಂತೇ ಚ ಪ್ರತಿಷ್ಠಿತಃ ತಸ್ಯ ಪ್ರಗತಲೀನಸ್ಯ ಯಃ ಪರಸ್ವ ಮಹೇಶ್ವರಃ ರಂಗನಾಥಾಯ ವಿದ್ಮಹೇ ರಮಾಕಾಂತಾಯ ಧೀಮಹಿ ತನ್ನೋ ರಂಗಃ